ಗದಗ ಬೆಟಗೇರಿಯಲ್ಲಿ ಮತ್ತೊಂದು ಕೊಲೆ ಜನರಲ್ಲಿ ಭೀತಿ ಹುಟ್ಟಿಸಿದ ಯುವಕನ ಕೊಲೆ ಗುರುವಾರ ರಾತ್ರಿ ಒಂಬತ್ತನೇ ದಿನದ ಸಾರ್ವಜನಿಕ ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಇಪ್ಪತ್ತೇಳು ವರ್ಷದ ಯುವಕ ಸುದೀಪ್ ಮುಂಡೇವಾಡಿ ಕೊಲೆ ಹಾಕಿದ್ದಾನೆ ಕೊಲೆಯಿಂದಾಗಿ ಗದಗ ಬೆಟಗೇರಿ ಅವಳಿ ನಗರದ ಜನತೆ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ರಸ್ತೆಯಲ್ಲಿ ಈ ರೀತಿಯ ಕೊಲೆಗಳಾಗುತ್ತಿರುವುದರಿಂದ ನಿರ್ಭೀತಿಯಾಗಿ ಒಬ್ಬೊಬ್ಬರೇ ಓಡಾಡುವುದು ಹೇಗೆ ಎಂದು ಜನರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಈ ಹತ್ಯೆಯನ್ನು ಸೆಟಲ್ಮೆಂಟ್ನ ನಿವಾಸಿ ಆದಿತ್ಯ ಮುಟಗಾರ್ ಮತ್ತು ಸಹಚರರು ಮಾಡಿದ್ದಾರೆ ಎಂದು ಹೇಳಲಾಗಿದೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಶಹರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೀಟರ್ ಬಡ್ಡಿ ವ್ಯವಹಾರಕ್ಕೆ ಬಲಿ ಈಗಾಗಲೇ ಕೊಲೆ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ಆರೋಪಿಗಳನ್ನು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಮೂಲಗಳ ಪ್ರಕಾರ ಹಣಕಾಸಿನ ವ್ಯವಹಾರವೇ ಈ ಹತ್ಯೆಗೆ ಕಾರಣ ಎನ್ನಲಾಗುತ್ತಿದೆ ಹತ್ಯೆಗೀಡಾದ ಯುವಕ ಸುದೀಪ್ ಮುಂಡೇವಾಡಿ ಹತ್ಯೆಯ ಪ್ರಮುಖ ಆರೋಪಿ ಆದಿತ್ಯ ಮುಟಗಾರ್ ಬಳಿ ಮೀಟರ್ ಬಡ್ಡಿ ವಾರದ ಬಡ್ಡಿ ಹಾಗೆ ಹಣ ಇಸಿದುಕೊಂಡಿದ್ದ ಆ ಹಣಕ್ಕೆ ಬಡ್ಡಿ ಮತ್ತು ಅಸಲು ಹಣ ವಾಪಸ್ ನೀಡಿರಲಿಲ್ಲ ಇದರಿಂದ ಬಡ್ಡಿ ಅಸಲು ಸೇರಿ ಎರಡೂ ವಾಪಸ್ ನೀಡಿಲ್ಲವೆಂದು ಆದಿತ್ಯ ಕಳೆದ ರಾತ್ರಿ ತನ್ನ ಸಹಚರರೊಂದಿಗೆ ಸೇರಿ ಹತ್ಯೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ ಇನ್ನು ಆದಿತ್ಯ ಮುಟಗಾರ್ ಮೀಟರ್ ಬಡ್ಡಿ ವ್ಯವಹಾರಕ್ಕೆ ಹಲವಾರು ಜನರು ಕಂಗಾಲಾಗಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೂಗು ಕೇಳಿಬರುತ್ತಿದೆ ಗದಗ್ ಬೆಟಗೇರಿ ಅವಳಿ ನಗರದಾದ್ಯಂತ ಮೀಟರ್ ಬಡ್ಡಿ ವ್ಯವಹಾರ ಬಲು ಜೋರಾಗಿ ಸದ್ದು ಮಾಡುತ್ತಿದೆ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಮುತ್ತು ಗೌಡರ್ ಎಂಬ ಯುವಕನ ಹತ್ಯೆ ಕೂಡ ನಡೆದಿತ್ತು ಅದು ಮಾಸುವ ಮುನ್ನವೇ ನಗರದ ಗಂಗಿಮಡಿ ಬಡಾವಣೆ ನಿವಾಸಿ ಆರ್ಟಿಒ ಕಚೇರಿಯಲ್ಲಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮೂವತ್ತು ವರ್ಷದ ಮಾರುತಿ ಅಂಕಲ್ಗಿ ಅವನನ್ನ ಸ್ನೇಹಿತ ಮುಂಡರ್ಗಿ ತಾಲೂಕಿನ ಜಂತ್ಲಿ ಶಿರೂರ್ ಬಳಿ ಕರೆದುಕೊಂಡು ಹೋಗಿ ಮುತ್ತಪ್ಪ ಹನುಮಪ್ಪ ಬೆಟಗೇರಿ ಭೀಕರವಾಗಿ ಕೊಲೆ ಮಾಡಿದ್ದ ಇದೀಗ ಅದರ ಬೆನ್ನಲ್ಲೇ ಇಪ್ಪತ್ತೇಳು ವರ್ಷದ ಸುದೀಪ್ ಮುಂಡೇವಾಡಿ ಹತ್ಯೆ ನಡೆದಿರುವುದು ಸಾರ್ವಜನಿಕವಾಗಿ ಭೀತಿಯನ್ನು ಹುಟ್ಟುಹಾಕಿದೆ ಒಟ್ಟಾರೆಯಾಗಿ ಈ ಮೂರು ಹತ್ಯೆಗಳ ಹಿಂದೆ ಮೀಟರ್ ಬಡ್ಡಿ ಮಾಫಿಯಾ ಕೈವಾಡವೇ ಎದ್ದು ಕಾಣುತ್ತಿದೆ ಆದ್ದರಿಂದ ಕೂಡಲೇ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜ್ ಅವರು ಗದಗ್ ಬೆಟಗೇರಿ ಅವಳಿ ನಗರದ ಮೀಟರ್ ಬಡ್ಡಿ ಮಾಫಿಯಾಗಳ ಹೆಡೆಮುರಿ ಕಟ್ಟುವುದರ ಮೂಲಕ ಯುವಕರ ಜೀವಗಳನ್ನು ರಕ್ಷಿಸಿ ಸಾರ್ವಜನಿಕರು ನೆಮ್ಮದಿಯಿಂದ ಅವಳಿ ನಗರದಲ್ಲಿ ಜೀವಿಸುವಂತೆ ಅನುಕೂಲಕರ ವಾತಾವರಣ ಕಲ್ಪಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಮಾರುತಿ ರಾಮಣ್ಣ ಮೃತಪಟ್ಟಿರ್ತಾರೆ ಸೊ ಅಲ್ಲಿಂದ ಈ ಆರೋಪಿತ ಮುತ್ತಪ್ಪ ಪರಾರಿಯಾಗ್ತಾನೆ ಸೊ ಇಲ್ಲಿವರೆಗೆ ನಮಗೆ ಈ ವಿಷಯ ಬಗ್ಗೆ ಇಷ್ಟು ನಮಗೆ ಮಾಹಿತಿ ಸಿಕ್ಕಿತ್ತು ಸೊ ಸದ್ಯಕ್ಕೆ ನಾವು ಆರೋಪಿತ ನಾವು ಅರೆಸ್ಟ್ ಮಾಡಿ ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ ಮತ್ತು ಇನ್ನೂ ಬೇರೆ ನಾವು ಸ್ಟೇಟ್ಮೆಂಟ್ಸ್ ಇರ್ಬೋದು ಸಾಕ್ಷಿಗಳ ವಿಚಾರಣೆ ಇರಬಹುದು ಬೇರೆ ಎಲ್ಲ ಪ್ರೊಸೀಜರ್ಸ್ ನಾವು ಇದನ್ನು ಮಾಡ್ತಾ ಇದೀವಿ ಸೊ ಎರಡು ದಿವಸದಲ್ಲಿ ನಾವು ಪತ್ತೆ ಮಾಡಿದ ಇಮಿಡಿಯೇಟ್ ಆಗಿ ಅದಕ್ಕೆ ಮುಂಡರ್ಗಿ ಪೊಲೀಸ್ ಠಾಣೆ ತಂಡಕ್ಕೆ ಎಲ್ಲರಿಗೆ ಅವರಿಗೆ ಒಳ್ಳೆ ಕೆಲಸ ಅವರಿಗೆ ಶುಭಾಶಯಗಳು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ